ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ನಾ ಹೊಸ ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ನೀವು ಈಸಿಯಾಗಿ ನನ್ನ ವಿಡಿಯೋಸ್ನ ನೋಡಬಹುದು. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಚಳಿ ರೆಡಿಯಾಗಿದ್ದಾಳೆ, ನಾನು ರೆಡಿಯಾಗಿದ್ದೀನಿ, ಯೂಬರ್ ಕೂಡ ಬುಕ್ ಮಾಡಿದ್ದೀವಿ. ನನ್ನ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕಂದ್ರೆ ಸ್ನೇಹ ಲೋಕ ಕನ್ನಡ ವ್ಲಾಗ್ಸ್ ಅಂತ ಸರ್ಚ್ ಮಾಡಿ ನನ್ನ ಫಾಲೋ ಮಾಡಬಹುದು. ಚೆರಿ ಅಂತೂ ಈ ಔಟ್ಫಿಟ್ಟಲ್ಲೇ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಸೊ ನಾನು ಒಂದೆರಡು ಫೋಟೋ ತೊಗೋಬೇಕು ಅಂದಿದ್ದಕ್ಕೆ ಈ ಥರ ಪೋಸ್ ಕೊಡ್ತಾ ಇದ್ಲು. ಅಯ್ಯ, ನಾವೊಂದಿಷ್ಟು ಟೈಮ್ ತೊಗೊಂಡು ಹೊರಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಇದು ಕೋಕೋ ಕೀ ವಾಟರ್ ಪಾರ್ಕ್ ಅಂತ, ವಾಟರ್ ರೆಸಾರ್ಟ್ ಇದು ಕೋಕೋ ಕೀ ಅಂತ. ಸೊ ತುಂಬಾ ಚೆನ್ನಾಗಿದೆ, ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆ ಸಖತ್ತಾಗಿರುತ್ತೆ. ಇಲ್ಲಿ ನಾವು ಹೋದ ತಕ್ಷಣ ಈ ಥರ ಬ್ಯಾಂಡ್ ಕೊಡ್ತಾರೆ. ನಾವು ಪಾಸ್ ತೊಗೊಂಡಿದ್ವಿ, ಓರ್ಲ್ಯಾಂಡ್ ಸಿಟಿದು ಪಾಸ್, ಏನೇನು ಅಟ್ರಾಕ್ಷನ್ಸ್ ಇರುತ್ತಲ್ಲ ಅದನ್ನು ನೋಡೋಕ್ಕೆ ಒಂದು ನಾಲ್ಕೈದು ಸೆಲೆಕ್ಟ್ ಮಾಡಿಕೊಂಡು ಪಾಸ್ ತೊಗೊಂಡಿದ್ವಿ. ಸೊ ದಟ್ ಆ ಪಾಸ್ ತೋರಿಸಿದ್ರೆ ಸಾಕು, ನಮಗೆ ಒಳಗಡೆ ಬಿಡ್ತಾರೆ, ಅಲ್ಲೇ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ನಾನು ಚರಿಗೆ ರೆಡಿ ಮಾಡ್ತಾ ಇದ್ದೀನಿ, ಸ್ವಿಮ್ ಸೂಟ್ ಹಾಕಿ ಹಾಗೆ ತಲೆಗೆ ಕ್ಯಾಪ್ ಎಲ್ಲ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಕೂದಲೆಲ್ಲ ಹಸಿ ಆಗಿಬಿಟ್ರೆ ಮತ್ತು ಶೀತ ಆಗುತ್ತೆ ಅನ್ನೋ ಒಂದು ಭಯ, ಹಾಗಾಗಿ ಹಾಗೆ ಗಾಗಲ್ ಕೂಡ ಹಾಕ್ತಾ ಇದ್ದೀನಿ ಅವಳಿಗೆ. ಕಣ್ಣೆಲ್ಲ ಉರಿ ಬ್ಲೀಚ್ ಹಾಕಿರ್ತಾರಲ್ಲ ನೀರಿಗೆ, ಸೊ ಕಣ್ಣಲ್ಲೆಲ್ಲ ಹೋದರೆ ಕಣ್ಣು ಉರಿ ಬರ್ಬೋದು ಅನ್ನೋ ಕಾರಣಕ್ಕೆ. ಸರಿ, ನಾವು ಡ್ರೆಸ್ಸಿಂಗ್ ರೂಮಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂತೀವಿ. ಹಾಗೆ ಲಾಕರ್ ಕೂಡ ಕೊಡ್ತಾರೆ, ಅಲ್ಲಿ ನಾವು ವ್ಯಾಲ್ಯೂಯಬಲ್ ಥಿಂಗ್ಸ್ನ ಲಾಕ್ ಮಾಡ್ಬೋದು. ಹಾಯ್, ನಾನು ಈ ಸತೆ ಟ್ರಿಪ್ಪಿಗೆ ಯಾವೆಲ್ಲ ಶೂಸಸ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮೇನ್ಲಿ 3 ಟೈಪ್ಸ್ ಆಫ್ ಶೂಸ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಪ್ ಬಂದುಬಿಟ್ಟು ಇದು ಕಂಪ್ನಿ ಬಗ್ಗೆ ಹೇಳ್ಬಿಡ್ತೀನಿ. ಈ ಶೂಸ್ ಬ್ರ್ಯಾಂಡ್ ಬಂದು ವಿವಾಯ ಅನ್ನೋ ಬ್ರ್ಯಾಂಡು. ಸೊ ಇದರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು, ನನ್ನ 6 ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡಿ ಅಂತ ರೀಸೈಕಲ್ ಮಾಡಿಬಿಟ್ಟು ಒಂದು ಪೇರ್ ಆಫ್ ಶೂಸ್ನ ಮಾಡಿರ್ತಾರೆ. ಇರ್ಬೋದು ಶೂಸ್ ಯಾವ ಥರ ಇದೆ ಅಂತ, ಸಖತ್ ಲೈಟ್ ವೈಟ್ ಆಗಿದೆ ಹ್ಯಾಂಡ್ ಅದರದ್ದು ಫೈಬರ್ ನೋಡಿ ನಿಮಗೆ ಗೊತ್ತಾಗತ್ತೆ ಯಾವ ಥರ ಇದೆ ಅಂತ. ಆ್ಯಂಡ್ ಪ್ಯಾಕಿಂಗು ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ಸ್ಮೂತ್ ಆಗಿರುತ್ತೆ. ನಾವು ಓಡಾಡಿದಾಗ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ, ಜಾಸ್ತಿ ಹೊತ್ತು ನಿಲ್ಬೇಕಾದ್ರೆ ಅಥವಾ ಜಾಸ್ತಿ ನಡಿಬೇಕಾದ್ರೆ ಈ ತರ ಒಳಗಡೆ ಈ ತರ ಕಂಫರ್ಟ್ ಇದ್ಬಿಟ್ರೆ ಶೂಸು ಆರಾಮಾಗಿ ಎಷ್ಟೊತ್ತಾದ್ರೂ ನಡಿಬೋದು, ಎಷ್ಟೊತ್ತಾದ್ರೂ ನಿಲ್ಬೋದು. ಸೊ ಮೊದಲನೇದು ಬಂದು ಇದು ಸ್ನೀಕರ್ಸು ನೋಡ್ಬೋದು, ಎಷ್ಟು ಸಖತ್ತಾಗಿದೆ ಅಂತ. ನನಗೆ ತುಂಬಾ ಇಷ್ಟ ಆಯ್ತು, ಬ್ಲ್ಯಾಕ್ ಒಂದು ಪೇರ್ ಇರಲೇಬೇಕು, ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗತ್ತೆ. ಸೊ ಅದು ಫಸ್ಟ್ ಸ್ನೀಕರ್ಸ್ ಆಯ್ತು. ಸೊ ಸೆಕೆಂಡ್ ಒನ್ ಬಂದು ಇದು ನೋಡ್ಬೋದು ಎಷ್ಟು ಬ್ಲಿಂಗಿ ಬ್ಲಿಂಗಿ ಆಗಿದೆ ಅಂತ. ನಾನು ಇದರಲ್ಲಿ ಗ್ರೇ ಕಲರ್ ತಗೊಂಡಿದ್ದೀನಿ, ಕುಷನ್ ಇದೆ ಒಳಗಡೆ ಒಂಥರ, ಅಂಡ್ ತುಂಬಾ ಲೈಟ್ ವೈಟ್ ಆಗೂ ಇದೆ, ಹಾಗೆ ಸಖತ್ ಸ್ಟರ್ಡಿ ಆಗಿದೆ ಇದು ನೋಡ್ಬಹುದು. ಇದು ಜೀನ್ಸ್ ಮೇಲೆ ಅಥವಾ ಸ್ಕರ್ಟ್ ಈ ತರದಲ್ಲೆಲ್ಲ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಡ್ರೆಸ್ ಅದಕ್ಕೆಲ್ಲ ಸಖತ್ತಾಗಿ ಕಾಣಿಸುತ್ತೆ, ಅಥವಾ ಶಾರ್ಟ್ಸ್ ಈ ತರದ್ರಲ್ಲೆಲ್ಲ ಈ ತರ ಲೂಫರ್ಸ್ ಸಖತ್ತಾಗಿ ಕಾಣುತ್ತೆ. ಅಂಡ್ ನೆಕ್ಸ್ಟ್ ಪೇರ್ ಬಂದು ದಿಸ್ ಈಸ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಈ ತರ ಒಂದು ಪೇರ್ ನಂಗೆ ತುಂಬಾ ಇಷ್ಟ ಆಯ್ತು, ಈ ಕಲರ್ ಆಗಿರ್ಬಹುದು, ಆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಅದ್ರ ಶೇಪ್ ಕೂಡ ತುಂಬಾನೇ ಚೆನ್ನಾಗಿದೆ, ಇಲ್ಲಿ ಅದ್ರದ್ದು ಬ್ರ್ಯಾಂಡ್ ಲೋಗೋ ಇದೆ. ಸೋಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೋಲು. ಸೊ ಎಲ್ಲದ್ರದ್ದು ಸೋಲು ಅಷ್ಟೇ, ನಾನು ತೋರಿಸಿಲ್ಲ ನಿಮಗೆ, ಸೋಲ್ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ, ಗಟ್ಟಿಯಾಗಿದೆ ಆ್ಯಂಡ್ ಬಾಳಿಕೆ ಮಾತ್ರ ಸೂಪರಾಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ನಾನು ನಿಮಗೆಲ್ಲ ಹಾಕೊಂಡು ತೋರಿಸ್ತೀನಿ ಹೇಗೆಲ್ಲ ಈ ಶೂಸಸ್ ಕಾಣಿಸುತ್ತೆ ಅಂತ. ಸೊ ಈ ಶೂಸಸ್ ನಿಮಗೆ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ ಯಾವ್ದ್ಯಾವ್ದೆಲ್ಲ ಶೂಸಸ್ ಇದೆ ಆ್ಯಂಡ್ ಯಾವೆಲ್ಲ ಕಲೆಕ್ಷನ್ಸ್ ಇದೆ, ಎಷ್ಟೊಂದು ಕಲರ್ಸ್ ಇದೆ. ಇಲ್ಲಿ ವೆಬ್ಸೈಟ್ ನೋಡಬೇಕಾದ್ರೆ ಸಖತ್ ವೆರೈಟೀಸ್ ಆಫ್ ಶೂಸಸ್ ಇದೆ. ನನಗೆ ಬೇಕಾದಂತಹ 3 ಶೂಸಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ಯಾವ ಥರ ಶೂಸ್ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಗಿ ಒಂದ್ಸತಿ ವೆಬ್ಸೈಟ್ನ ಚೆಕ್ ಮಾಡಿ. ಇಲ್ಲಿ ಹೇಗೆ ಅಂತಂದ್ರೆ ಏಜ್ ವೈಸು ಮತ್ತೆ ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಈ ತರ ಸೆಗ್ರಿಗೇಟ್ ಮಾಡಿ ಈ ತರ ಡಿಸೈನ್ ಮಾಡಿದ್ದಾರೆ ವಾಟರ್ ಪಾರ್ಕ್ನ. ಇಲ್ಲಿ ನೋಡ್ತಾ ಇರೋದು ಪ್ಯಾರಟ್ಸ್
ಪ್ರೀಚ್ ಅನ್ನೋವಂಥದ್ದು, ಇದು ದೊಡ್ಡವರು ಆಡೋವಂಥದ್ದು. ಹಾಗೆ ಚಿಕ್ಕ ಮಕ್ಕಳು ಕೂಡ ಆಡ್ತಾರೆ. ಅಲ್ಲಿ ಗಾರ್ಡ್ಸ್ಗಳು ನಿಂತಿರ್ತಾರೆ, ಹೈಟ್ ನೋಡಿಬಿಟ್ಟು ಬಿಡೋವಂಥದ್ದು. ಸ್ವಲ್ಪ ಹೈಟ್ ಕಮ್ಮಿ ಇದ್ದರೆ ಮೇಲ್ಗಡೆ ಬಿಡೋಲ್ಲ, ಸ್ವಲ್ಪ ಹೈಟ್ ಜಾಸ್ತಿ ಇದ್ದರೆ ಆ ಥರ ಹೈಟ್ ವೈಸ್ ಅದನ್ನ ಬಿಡ್ತಾರೆ. ಸೊ ಚರಿಗೆ ಅಲ್ಲಿ ಮೇಲ್ಗಡೆ ಹೋಗಕ್ಕೆ ಬಿಡ್ಲಿಲ್ಲ, ಹಾಗಾಗಿ ಚಿಕ್ಕ ಮಕ್ಕಳು ಆಡೋವಂಥದ್ರಲ್ಲೇ ಆಡಿಸ್ತಾ ಇದ್ದೀವಿ. ಫಸ್ಟಿಗೆ ಫಸ್ಟ್ ಅವಳು ನೀರು ಸ್ವಲ್ಪ ತಣ್ಣಗಿತ್ತಲ್ಲ, ಹಾಗಾಗಿ ಸ್ವಲ್ಪ ನಡುಗಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ದೊಡ್ಡವರು ಆಡೋವಂಥದ್ದು, ಮೇಲ್ಗಡೆ ಹತ್ತೋಗಿ ಅಲ್ಲಿಂದ ಜಾರೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ, ಸಖತ್ ಮಜವಾಗಿರುತ್ತೆ. ನಾವು ಮೈಸೂರಿಗೆ ಜಿ ಆರ್ ಎಸ್ ಪಾರ್ಕಿಗೆಲ್ಲ ಹೋದಾಗ ಆಟ ಆಡಿದ ನೆನ್ಪು ಬಂತು ನನಗೆ. ನಾವಿವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ, ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ ಮೇಲ್ಗಡೆ ಹೋಗಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಚಿಕ್ಕ ಮಕ್ಕಳಿಗೆ ಬಿಡೋದಿಲ್ಲ ಅಂತ. ಹಾಗಾಗಿ ಜಸ್ಟ್ ನನ್ನ ಹಸ್ಬೆಂಡ್ ಅಷ್ಟೇ ಹೋದ್ರು, ಮೇಲ್ಗಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರ ಒಳಗಡೆ ಬರಬೇಕಾದ್ರಂತೂ ಎಷ್ಟು ಭಯ ಆಗ್ತಾ ಇರತ್ತೆ, ಮೇಲ್ಗಡೆಯಿಂದ ಬರಬೇಕಾದ್ರೆ ತುಂಬಾ ಭಯಂಕರ ಅದು. ನನಗೆ ನೋಡ್ಬೋದು ನನ್ನ ಹಸ್ಬೆಂಡ್ ಬಂದರು, ಸಖತ್ತಾಗಿರುತ್ತೆ ಒಂಥರ. ಇಲ್ಲಿ ಚರಿಗೆ ಮತ್ತು ಬೇರೆ ಪೂಲ್ಗೆ, ಬೇರೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದ ಪೂಲ್ಗೆ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ವಿ. ಸ್ಟಾರ್ಟಿಂಗು ಚರಿ ಸ್ವಲ್ಪ ಭಯ ಪಡ್ತಾ ಇದ್ಲು, ಹಾಗೆ ಸ್ವಲ್ಪ ನಡುಕ್ತಾನೂ ಇದ್ಲು, ಸ್ವಲ್ಪ ನೀರು ತಣ್ಣಗಿತ್ತು. ಆ್ಯಂಡ್ ನಾನು ಅವಳನ್ನ ಆಟ ಆಡಿಸ್ತಾ ಇದ್ದೀನಿ, ಅವಳು ಏನು ಮಾಡ್ತಾ ಇದ್ದಾಳೆ ಅಂತಂದರೆ ನನ್ನ ಬಿಡ್ತಾನೆ ಇಲ್ಲ, ಬಿಟ್ಟರೆ ಎಲ್ಲಿ ನಾನು ಮುಳುಗೋಗ್ತೀನಿ ಅನ್ನೋ ಅಂಥ ಭಯ ಇದೆ ಅವಳಿಗೆ. ಹಾಗಾಗಿ ಅವಳು ನನ್ನ ಬಿಡ್ತಾನೆ ಇಲ್ಲ, ಇಳಿತಾನೆ ಇಲ್ಲ, ಸ್ವಲ್ಪ ಇದು ಮಾಡಿದ್ಲು. ಅವಳು ಆಟ ಆಡೋಕೆ ಇಷ್ಟ, ಬಟ್ ಸ್ಟಿಲ್ ನನ್ನ ಬಿಡ್ತಾ ಇರಲಿಲ್ಲ, ನಾನು ಜೊತೆಗೆ ನೀನು ಬಾ ಜೊತೆಗೆ ಅಂತ ಹೇಳ್ತಾ ಇದ್ಲು. ಸೊ ಇಲ್ಲಿ ಎರಡು ಥರ ಪಾರ್ಕ್ ಇದೆ, ಇದು ಬಂದು ಮೂರನೇ ಪಾರ್ಕು. ತುಂಬ ಚಿಕ್ಕ ಮಕ್ಕಳಿಗೆ ಅಂದರೆ ಚರಿ ಏಜ್ ಅವರಿಗೆ ಆಟ ಆಡಿಸೋವಂತಹ ಇದು ಪೂಲ್ ಇದು. ಸೊ ಇಲ್ಲಿ ಕರ್ಕೊಂಬಂದ್ವಿ, ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಅಲ್ಲೂ ಒಂದು ಮೂಲಾಲ್ಕು ಜನ ಗಾರ್ಡ್ಸ್ಗಳು ನಿಂತ್ಕೊಂಡಿರ್ತಾರೆ, ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ನನ್ನ ಹಸ್ಬೆಂಡು ನೀನು ಆಟ ಆಡು ಅಂತಂದರು. ಸೊ ನನಗೆ ತುಂಬಾ ಭಯ ಇತ್ತು, ನನಗೆ ಈ ಥರದ್ದೆಲ್ಲ ಏನೋ ಅಡ್ವೆಂಚರಸ್ ಆಡಿ ಅಷ್ಟು ನನಗೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ನನ್ನ ಹಸ್ಬೆಂಡು ಏ ಚೆನ್ನಾಗಿರುತ್ತೆ ಹೋಗು ಹಂಗೆ ಹಿಂಗೆ ಅಂತಂದರು. ಸೊ ಆಟ ಆಡಿದೆ, ಹಾಗೆಯೇ ಚರಿ ನಾನೊಂದು ಸ್ವಲ್ಪ ಹೊತ್ತು ಆಟ ಆಡ್ಬಾರ್ದು, ನನ್ನ ಹಸ್ಬೆಂಡ್ ಆಟ ಆಡೋದು ಮತ್ತು ಚರಿಗೆ ಆಟ ಆಡಿಸೋದು, ಯಾಕೆಂದರೆ ಅವಳು ಬೋರ್ ಆಗಿಬಿಡ್ತಾಳೆ ನಾವಿಬ್ಬರು ಆಟ ಆಡಿದರೆ. ಸೊ ಹಾಗಾಗಿ ಇಬ್ಬರಿಗೂ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ, ಅವಳೊಂದು ಸ್ವಲ್ಪ ಹೊತ್ತು ಆಟ ಆಡಿಸೋದು ನಾವು ಹೋಗಿ. ಸೊ ಬೆಳಗ್ಗೆ ಒಂದು 12 ಗಂಟೆಗೆ ಹೋಗ್ಬಿಟ್ಟು ನಾವು ಚರಿ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಅವ್ರ ಪಪ್ಪನ ಜೊತೆ. ನಾನು ಜಾಸ್ತಿ ಆಟ ಆಡಕ್ಕೆ ಆಗ್ತಾಯಿಲ್ಲ, ಯಾಕೆ ಅಂತಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಬೇಕು, ಬಟ್ ಚರಿನ ನೋಡ್ಕೊಳಕ್ಕೆ ಇಲ್ಲಿ ಯಾರು ಇಲ್ಲ, ಹಾಗಾಗಿ ಅವರಿಬ್ಬರನ್ನ ಆಟ ಆಡಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ನಾನು ತುಂಬಾ ಒಂದು ಸ್ವಲ್ಪ ಆಟ ಆಡಿದ್ದೆ, ಅಲ್ಲಿ ತುಂಬ ಬಿಸಿಲಿದೆ, ಹಾಗೆ ನೀರಲ್ಲೂ ತುಂಬ ಬ್ಲೀಚ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ಸೊ ನಾವಂತೂ ಸಖತ್ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಚರಿ ಅಂತೂ ಅಲ್ಲಿಂದ ಆಚೆನೆ ಬರ್ತಾ ಇಲ್ಲ, ಅಲ್ಲೇ ಕುತ್ಕೊಂಡಿದ್ದಾಳೆ ಆಟ ಆಡಿಕೊಂಡು. ಸಖತ್ತಂತೂ ಎಂಜಾಯ್ ಅಂತೂ ಮಾಡ್ತಾ ಇದ್ದೀವಿ. ನೀರಲ್ಲಿ ಆಡುವಂತಹ ಮಜಾ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಫ್ಲೋಟಿನ ತಗೊಂಡ್ಬಿಟ್ಟು ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಮೇಲಿಂದ ಸ್ಲೈಡ್ ಆಗುವಂಥದ್ದು ಒಂಥರ ಈ ಪೈಪ್ ಒಳಗಿಂದ ಬರೋ ಥರ ಇಲ್ಲಿ ನೋಡ್ತಾ ಇರ್ಬೋದು. ನನಗೆ ಅದ್ರ ಒಳಗಡೆ ಬರಬೇಕಾದ್ರೆ ತುಂಬ ಸುತ್ತಿ 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 ಕರ್ಕೊಂಬರುತ್ತೆ, ನನಗೆ ಸಖತ್ ಭಯ ಆಯಿತು. ಆ್ಯಕ್ಚುಲಿ ಇದನ್ನು ಇಬ್ಬರು ಕುತ್ಕೊಂಡು ಬರೋದು ಇರುತ್ತೆ, ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಬರೋದು ತುಂಬಾ ಇಷ್ಟ ಆಯಿತು, ಬಟ್ ಆಗಲಿಲ್ಲ ಯಾಕೆ ಅಂತಂದರೆ ಚರಿ ಇದ್ಲಲ್ವ, ಅವಳು ಆಟ ಆಡಬೇಕು ಅಂತಿದ್ಲು. ಮತ್ತೆ ನಾನು ಚರಿನ ಆಟ ಆಡ್ಸೋಕ್ಕೆ ಕರ್ಕೊಂಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಚಿಕ್ಕ ಮಕ್ಕಳೇ ಇದ್ದಾರೆ, ತುಂಬ ಚಿಕ್ಕ ಚಿಕ್ಕ ಮಕ್ಕಳು. ಸೊ ಇಲ್ಲಿ ಅವಳಿಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕರು, ಹಾಗೇ ಅವಳು ಒಬ್ಬಳೆ ಸ್ವಿಮ್ ಮಾಡೋದು ಕೂಡ ಕಲ್ತ್ಕೊಂಡ್ಳು. ನೋಡ್ತಾ ಇರ್ಬೋದು ಯಾವ ಥರ ಸ್ವಿಮ್ ಮಾಡ್ತಾ ಇದ್ದಾಳೆ ಅಂತ. ಅವಳಿಗೆ ಭಯ ಏನಿತ್ತಲ್ಲ, ಸೊ ಅದನ್ನು ಹೋಯಿತು, ಹಾಗೆ ಅವಳಿಗೆ ಒಂಥರ ಕಾನ್ಫಿಡೆನ್ಸ್ ಬಂತು ನಾನು ಸ್ವಿಮ್ ಮಾಡ್ಬೋದು ಅಂತ. ನನಗೂ ಸಖತ್ ಖುಷಿ ಆಯಿತು, ನನಗಿಂತ ಜಾಸ್ತಿ ಅವ್ರ ಪಪ್ಪಂಗೆ ತುಂಬ ಖುಷಿ ಆಯಿತು. ಸೊ ಈ ಥರ ಅವಳು ಸ್ವಲ್ಪ ಸ್ವಿಮ್ಮಿಂಗ್ ಭಯ ಇಲ್ಲ ಇವಾಗ, ಅವಳಿಗೆ ನೀರಂದ್ರೆ ತುಂಬಾ ಇಷ್ಟ.
ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ರು. ನಾವು ಇಲ್ಲಿ 12 ಗಂಟೆಯಿಂದ ಒಂದು 5 ಗಂಟೆ ತನಕ ಇದ್ವಿ. ಸೊ 5:30 ಇದು ಕ್ಲೋಸ್ ಆಗತ್ತೆ. ಅಂಡ್ ಮತ್ತೆ ನಾವು ಚೇಂಜಿಂಗ್ ರೂಮ್ ಇರುತ್ತೆ, ಡ್ರೆಸ್, ಆಮೇಲೆ ಶವರ್ ಕೂಡ ಮಾಡಬಹುದು ನಾವು ಫ್ರೆಶ್ ವಾಟರ್ದು. ಅವಳಿಗೆ ನಾನು ಜಸ್ಟ್ ಟವಲ್ ಅಲ್ಲಿ ಒರೆಸ್ಬಿಟ್ಟು ಬೇರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾನು ನನ್ನ ಹಸ್ಬೆಂಡು ಆಕ್ಚುಲಿ 3 ಜನ ಡ್ರೆಸ್ ಚೇಂಜ್ ಮಾಡಿದ್ವಿ. ಮಾಡಿಬಿಟ್ಟು ಹಾಗೇನೆ ಇಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಜಾಗ ಕುತ್ಕೊಳ್ಳೋಕ್ಕೆ, ಜ್ಯೂಸ್ ಕುಡಿಯೋಕ್ಕೆ, ಕಾಫಿ ಈ ಥರದ್ದೇನಾದರೂ ಕುಡಿಯೋಕ್ಕೆ. ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಚರಿ ಅದು ಗಮ್ ಇದೆ ಆಕ್ಚುಲಿ ಆ ಸ್ಟಿಕ್ಕರ್ಗೆ, ಅದನ್ನ ಹಚ್ಬಿಟ್ಟು ವ್ಯಾಕ್ಸ್ ಮಾಡೋ ತರ ಅವ್ರ ಪಪ್ಪನ ಕೈಗೆ ಹಚ್ಬಿಟ್ಟು ಹಿಂಗೆ ಎಳಿತಾ ಇದ್ದಾಳೆ. ನನ್ಗೆ ಅದು ಗೊತ್ತಾಗಿಲ್ಲ, ಆಮೇಲೆ ನೋಟಿಸ್ ಮಾಡಿದ್ ನಾನು. ಸಖತ್ ತರಲೆ ಆಗ್ಬಿಟ್ಟಿದ್ದಾಳೆ ಇವಾಗ. ಆ್ಯಂಡ್ ನಾವು ಮತ್ತೆ ರೂಮ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ರೂಮ್ಗೆ ವಾಪಸ್ ಹೋಗೋ ಅಷ್ಟರಲ್ಲಿ ನಮಗೆ ಒಂದು 6 ಗಂಟೆ ಆಗಿತ್ತು. ನಾವು ಮನೆಗೆ ಬಂದು ಅಂದರೆ ರೂಮಿಗೆ ಬಂದುಬಿಟ್ಟು ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ. ತುಂಬ ಬೇಗನೆ ಡಿನ್ನರ್ ಮಾಡ್ತಾ ಇದ್ದೀವಿ. ಇದು ಬಂದು ಆಮ್ಲೆಟ್ಟು. ಸೊ ಆವಕಾಡೊ ಹಾಗೆ ಚೀಸ್ ಮತ್ತು ಸ್ಪಿನಾಚು ಮತ್ತು ಮಶ್ರೂಮ್ಸ್ ಇರುವಂತಹ ಆಮ್ಲೆಟು, ಹಾಗೆ ಹ್ಯಾಶ್ ಬ್ರೌನ್ಸು ಮತ್ತು ಮ್ಯಾಕ್ರೋನಿ ಚೀಸ್ ಇದೆ. ಚೆನ್ನಾಗಿ ನೀರಲ್ಲಿ ಆಟ ಆಡಿರೋದ್ರಿಂದ ಸಖತ್ ಸುಸ್ತು ಕೂಡ ಆಗಿತ್ತು, ಹಾಗೆ ತುಂಬಾ ಹಸಿವಾಗಿತ್ತು. ಹಾಗಾಗಿ ಸ್ನಾನ ಮಾಡ್ಕೊಂಡವರೆ ಊಟ ಸ್ಟಾರ್ಟ್ ಮಾಡೇ ಬಿಟ್ವಿ. ಅಂಡ್ ಅವತ್ತು ತುಂಬಾ ಬೇಗ ಮಲ್ಕೊಂಡ್ವಿ. ಇವತ್ತು ಬಂದು ನಾವು ಈ ರೂಮ್ನ ಖಾಲಿ ಮಾಡ್ತಾ ಇದೀವಿ, ಕಾನ್ಫರೆನ್ಸ್ ಮುಗೀತು ಅವ್ರದ್ದು. ಹಾಗಾಗಿ ಇವಾಗ ಟೈಮ್ ಬಂದು 11 ಗಂಟೆ, 11:30 ಆಗಿದೆ. ಸೊ ಇವಾಗ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಬೇರೆ ಇನ್ನೊಂದು ಹೋಟೆಲ್ಗೆ ಹೋಗ್ತಾ ಇದೀವಿ. ಯಾಕೆಂದ್ರೆ ನಾವು ನಾಳೆ ಇನ್ನೊಂದು ಜಾಗಕ್ಕೆ ಹೋಗೋದಿದೆ, ತುಂಬ ಇಂಪಾರ್ಟೆಂಟು. ಸೊ ಅಲ್ಲಿಗೆ ಹೋಗ್ಬೇಕು ನಾವು. ಹಾಗಾಗಿ ನಾವು ಇನ್ನೊಂದು ಹೋಟೆಲ್ನ ಬುಕ್ ಮಾಡಿದ್ವಿ. ಸೊ ಎಲ್ಲ ಪ್ಯಾಕ್ ಆಗಿದೆ, ನನ್ನ ಹಸ್ಬೆಂಡು ಎಲ್ಲ ಇವಾಗ ಕೆಳಗಡೆ ಇಡಿಸ್ತೀವಿ. ಸೊ ಎಲ್ಲ ನಾವು ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡಿ ನಾವು ಹೊರಟ್ವಿ, ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಇದೆ, ಹಾಗೆ ಅಲ್ಲೆಲ್ಲ ಹಸುಗಳು ಹಾರ್ಸ್ಗಳು ಎಲ್ಲ ಕಾಣಿಸ್ತಾ ಇದೆ. ಹಾಗೆ ಈ ಜರ್ನಿ ಬಂದುಬಿಟ್ಟು ನಾವಿರುವಂಥ ಹೋಟೆಲಿಂದ ಒಂದು 45 ನಿಮಿಷ ಕಾಲ ಜರ್ನಿ. ಈ ಜರ್ನಿ ನೋಡಬಹುದು, ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಾನಂತೂ ನಿಜವಾಗ್ಲೂ ಕಳೆದೇ ಹೋಗ್ಬಿಟ್ಟಿದ್ದೆ. ಇವಾಗ ನಮ್ಗೆ ಹೋಗ್ತಿರುವಂಥ ಪ್ಲೇಸ್ ಹೋಗೋ ದಾರಿ ತುಂಬಾ ಚೆನ್ನಾಗಿದೆ. ಕಾಡಿನ ಮಧ್ಯೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ನಂಗಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದು 45 ಮಿನಿಟ್ಸ್ ಡ್ರೈವ್ ಇದೆ ಇಲ್ಲಿಂದ, ಅಂದರೆ ನಮ್ಮ ಹೋಟೆಲಿಂದ. ಐ ಆಮ್ ಫೀಲಿಂಗ್ ಲೈಕ್ ಐ ವಾಂಟ್ ಟು ಗೋ ಟು ಇಂಡಿಯಾ ಅಂತ. ನಮ್ಮ ಇಂಡಿಯಾದಲ್ಲಿ ಕೆಲವು ಏರಿಯಾಸಲ್ಲಿ ಮಾತ್ರ ಈ ಥರ ಗ್ರೀನರಿ ಇರುತ್ತಲ್ಲ, ಆ ಥರ ಹೋದರೆ ನನಗೆ ಅಲ್ಲಿದೇ ನೆನಪಾಗ್ತಾ ಇದೆ. ಸೊ ಐ ಆಮ್ ಮಿಸ್ಸಿಂಗ್ ಇಂಡಿಯಾ ಸೋ ಮಚ್. ನೋಡಿ ಅಲ್ಲಿ ನೀರು, ಹಾಗೆ ಇಲ್ಲಿ ಸುತ್ತ ಹಸಿರು, ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ನೀಲಿ ಆಕಾಶ, ಬಿಳಿ ಮೋಡ, ಹಾಗೆ ಹಸಿರು. ಆಹಾ, ವಾವ್, ಅಮೇಝಿಂಗ್. ನಿಮಗೂ ಈ ರೋಡ್ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ಖಾಲಿ ರೋಡಲ್ಲಿ ಆ ಗ್ರೀನರಿ ಮಧ್ಯೆ ಹೋಗೋದು ಇರುತ್ತಲ್ಲ, ತುಂಬಾ ಖುಷಿ ಕೊಡುತ್ತೆ. ಒಂದು ಬ್ಯೂಟಿಫುಲ್ ಆದ ಮ್ಯೂಸಿಕ್ ಕೇಳ್ಕೊಂಡು ಸೊ ನಾವು ಹೋಗ್ಬೇಕಾದಂತಹ ಜಾಗಕ್ಕೆ ತಲುಪಿದ್ವಿ. ಸೊ ಎಂಟ್ರಿ ಆದ ತಕ್ಷಣ ಇಲ್ಲಿ ಒಂದು ಅಲಿಗೇಟರ್ದು ಒಂದು ಪಾಂಡ್ ಇದೆ. ಸೊ ಅದ್ರ ತುಂಬಾ ಅಲಿಗೇಟರ್ಸ್ ನೋಡ್ತಾ ಇರ್ಬೋದು, ಎಷ್ಟು ಭಯಾನಕ ಇದೆ ಅಂತ. ಇಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂತಂದ್ರೆ, ಇಲ್ಲಿ ನಾವು ಏರ್ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿರೋದು. ಇಲ್ಲಿ ನೀವು ನೋಡ್ತಾ ಇರೋಂತಹ ಬೋಟ್ ಬಂದು ಏರ್ ಬೋಟ್ ಅಂತ. ಇಲ್ಲಿಗೆ ಹೋಗ್ಬೇಕಂದ್ರೆ ನಾವು ಈ ತರ ಸೌಂಡ್ ಪ್ರೂಫಿಂಗ್ ಕಿವಿಗೆ ಹಾಕೋಬೇಕಾಗತ್ತೆ. ಹಾಗೆಯೇ ಚಿಕ್ಕ ಮಕ್ಕಳಿಗೆ ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಹಿಂದ್ಗಡೆ ತಿರುಗ್ತಾ ಇರುವಂತಹ ಫ್ಯಾನ್ ಏನಿದೆಲ್ಲ, ಅದು ತುಂಬಾ ಸೌಂಡ್ ಮಾಡತ್ತೆ.
ಅದರಲ್ಲೂ ನಾನು ಹಿಂದೆ ಕುತ್ಕೊಂಡ್ಬಿಟ್ಟಿದ್ದೀನಿ, ಸಖತ್ ಸೌಂಡ್ ಮಾಡ್ತಾ ಇತ್ತು. ಬಟ್ ಅದು ಕಿವಿಗೆ ಹಾಕೊಂಡಾಗ ನಮ್ಗೆ ಅಷ್ಟು ಸೌಂಡ್ ಏನು ಕೇಳೋದಿಲ್ಲ. ಚರಿ ಅಂತೂ ಸಖತ್ ಎಕ್ಸೈಟೆಡ್ ಆಗಿದ್ಲು, ಚರಿಕಿನ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀರ್ ಮೇಲೆ ಈ ತರ ಹುಲ್ಲುಗಳು, ಹಾಗೆ ಕಮಲ, ಇಲ್ಲಿ ಏನೇನೋ ಬೆಳೆದಿದೆ ಆಕ್ಚುಲಿ. ಇದ್ರ ಮಧ್ಯ ನಾವು ಕರ್ಕೊಂಡು ಹೋಗುವಂಥದ್ದು ನೋಡ್ಬೋದು, ಎಷ್ಟೆಷ್ಟತ್ರ ಹುಲ್ಲೆಲ್ಲ ಬೆಳೆದಿದೆ ಅಂತ. ತುಂಬಾ ಮಜವಾಗಿರುತ್ತೆ ಸೀರಿಯಸ್ಲಿ. ಈ ಬೋಟ್ನ ಅರ್ಧ ಗಂಟೆಗೆ ಒಂದ್ಸತಿ ಬಿಡ್ತಾರೆ. ಆ್ಯಂಡ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ ನಮಗೆ, ಕೈಗೆ ಬ್ಯಾಂಡ್ ಕೊಡೋಗ್ಬೇಕಾದ್ರೆ ನಮಗೆ ಟೈಮಿಂಗ್ಸ್ ಬರ್ಕೊಟ್ಟಿರ್ತಾರೆ. ಸೊ ಆ ಟೈಮಿಂಗ್ ಬಂದಾಗ ಅಲ್ಲಿ ಕರೆದ ತಕ್ಷಣ ನಾವು ಹೋಗಬೇಕು. ಆ್ಯಂಡ್ ಯಾ, ಇಟ್ ವಾಸ್ ವೆಂಟ್ಯಾಬ್ಯುಲಸ್, ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀರಲ್ಲಿ ಈ ಥರ ಏನು ಗಿಡಗಳು ಬೆಳೆದಿದೆ, ಹಾಗೆ ಒಂದು ಬೋಟಲ್ಲಿ ಒಂದು 15 ಜನ ಕುತ್ಕೋಬೋದು ಅಂತ ಅನ್ಸುತ್ತೆ. ಇಲ್ಲಿ ಯಾಕೆ ನಿಲ್ಲಿಸಿದ್ದಾರೆ ಅಂತಂದರೆ ನಮಗೊಂದು ಭಯಾನಕ ಕಾಣಿಸ್ತು. ಏನು ಅಂತಂದರೆ ಅಲ್ಲಿ ಒಂದು ಮೊಸಳೆ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರಬಹುದು. ಅದು ಆ್ಯಕ್ಚುಲಿ ಮರಿ ಹಾಕಿತ್ತಂತೆ, ಮರಿಗಳ ಜೊತೆ ಅದು ಇತ್ತು. ನಾವು ಅದನ್ನು ನೋಡಿದ್ವಿ ಬಟ್ ಮರಿಗಳು ನನಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಹಾಗಾಗಿ. ಆ್ಯಂಡ್ ಇನ್ನೂ ಒಂದು ಕಡೆ ನಾವು ಇಲ್ಲಿ ಒಂದು ಅರ್ಧ ಗಂಟೆ ಟೂರ್ ಕರ್ಕೊಂಡು ಹೋಗ್ತಾರೆ. ಹಾಗೆ ನನಗೆ ಲಕ್ಕಿಲಿ ಈ ಥರ ಒಂದು ಶಾರ್ಟ್ ಸಿಕ್ತು. ನೋಡ್ತಾ ಇರ್ಬೋದು ಮೊಸಳೆ ಯಾವ ಥರ ಇದೆ ಅಂತ. ಅದು ಅದಕ್ಕೆ ಭಯ ಆಗಿ ಮೇಲ್ಗಡೆ ಬಂದು ಕುತ್ಕೊಂಡಿತ್ತು ಆ ಸೌಂಡಿಗೆ. ಚರಿ ಅಂತೂ ಅದಕ್ಕೆ ಹಾಯ್ ಅಲಿಗೇಟರ್ ಅಂತ ಹೇಳ್ತಾ ಇದ್ಲು. ಸೊ ಅಲ್ಲಿ ನೋಡಿ ನಮಗಂತೂ ಸಖತ್ ಭಯ ಕೂಡ ಆಯಿತು. ಅಲ್ಲೇ ಹತ್ತಿರ ನಿಲ್ಲಿಸಿರ್ತಾರೆ, ಅದು 2-5 ಅಡಿ ಕೂಡ ಹಿಂಗೆ ಜಗಿಯುತ್ತೆ ಅಂತೆ, ಅದನ್ನು ಹೇಳ್ತಾರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಹೆಣ್ಣೋ ಗಂಡೋ ಅಥವಾ ಅದು ಎಷ್ಟು ದೊಡ್ಡದು ಈ ಥರದ್ದೆಲ್ಲ ಹೇಳ್ತಾರೆ. ಹಾಗೆ ಒಂದಿಷ್ಟು ಅಲಿಗೇಟರ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಯಾ, ತುಂಬಾ ಚೆನ್ನಾಗಿತ್ತು ಟೂರ್ ಅದು. ಹಾಗೆ ಹೊರಗಡೆ ಬಂದಮೇಲೆ ಈ ಥರ ವ್ಯೂ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಆದಿಮಾನವರು ಅಂದರೆ ಆದಿವಾಸಿಗಳು ಹೇಗೆಲ್ಲ ಲೈಫ್ ಸ್ಪ್ಯಾನ್ ಲೈಫ್ ಹೇಗೆ ಲೀಡ್ ಮಾಡ್ತಾಯಿದ್ರು ಅನ್ನೋದೆಲ್ಲ ಒಂದು ಚಿಕ್ಕದಾಗಿ ಮಾಡಿಟ್ಟಿದ್ದಾರೆ. ಇಲ್ಲಿ ಆರ್ಚರಿ ಕೂಡ ಇದೆ, ಅಂದರೆ ಬಿಲ್ಲುಗಳನ್ನ ಅಲ್ಲಿ ಜಾಸ್ತಿ ಬೇಟೆ ಆಡಬೇಕಾರೆಲ್ಲ ಬಿಲ್ನ ಉಪಯೋಗಿಸ್ತಿದ್ರಲ್ಲ ಅದನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಒಂದು ಈವೆಂಟ್ ಕೂಡ ನಡೆಯುತ್ತೆ ಅಂತ ಅನ್ಸುತ್ತೆ. ಅದು ಟೈಮಿಂಗ್ ಪ್ರಕಾರ ಅಲ್ಲೆಲ್ಲ ಬಿಡ್ತಾರೆ, ಬಲೂನ್ಸ್ಗೆಲ್ಲ ಬಾಣಗಳನ್ನು ಬಿಡೋಕೆ ಆ ಥರದ್ದೆಲ್ಲ ಬಿಡ್ತಾರೆ ಅಂತ ಅನ್ಸುತ್ತೆ. ಬಟ್ ನಮಗೆ ಅಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ ಯಾವ ಟೈಮಿಂಗ್ಸಲ್ಲಿ ಅಂತ. ಇಲ್ಲೆಲ್ಲ ನೋಡ್ಬೋದು ಮೊಸಳೆಗಳ ಚರ್ಮನ ತೆಗೆದು ಈ ಥರ ಕಟ್ಟುವಂಥದ್ದು. ಅಂದರೆ ಆವಾಗಿನ ಕಾಲದ ಜನ ಅದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ಇಲ್ಲಿ ಶೋ ಕೂಡ ನಡೆಯುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಒಂದು ಬೋರ್ಡ್ ಹಾಕಿದ್ದಾರೆ ಶೋ ಟೈಮಿಂಗ್ಸ್ ಮಾತ್ರ ಇದ್ದಾಗ. ಹಾಗೆ ಬೆಂಚ್ ಕೂಡ ಹಾಕಿದ್ದಾರೆ ಅಲ್ಲಿ ಕುತ್ಕೊಂಡು ಶೋ ನೋಡುವಂಥದ್ದು. ಇಲ್ಲೆಲ್ಲ ಪ್ರಾಣಿಗಳ ಚರ್ಮ, ಹಾಗೆ ಆವಾಗಿನ ಜನ ಯೂಸ್ ಮಾಡ್ತಿದ್ದಂತಹ ಯುಟೆನ್ಸಿಲ್ಸು ಯಾವ ಥರ ಇರುತ್ತೆ, ಚೆಸಲ್ಸು ಅದನ್ನೆಲ್ಲ ಹಾಕಿಟ್ಟಿದ್ರು. ಆಮೇಲೆ ಹಟ್ಗಳು ಅಂದರೆ ಅವರು ಯಾವ ಥರ ಮನೆಯಲ್ಲಿ ಇರ್ತಿದ್ರು ಅದನ್ನೆಲ್ಲ ಮಾಡಿಟ್ಟಿದ್ದಾರೆ. ನಾನು ತೋರಿಸ್ತೀನಿ ನೋಡಿ ಈ ಥರ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಮ್ಯೂಸಿಕ್ ಕೂಡ ಅದೇ ಥರ ಹಾಕಿದ್ರು, ಒಂಥರ ಆದಿವಾಸಿಗಳ ಲೋಕ ಆ ಥರ ಫೀಲ್ ಬರಲಿ ಅನ್ನೋ ಕಾರಣಕ್ಕೆ ಆ ಥರ ಮ್ಯೂಸಿಕ್ ಹಾಕಿದ್ರು. ನನಗಂತೂ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ನೋಡ್ಬೋದು. ಆಮೆ ಇದೆ, ಹಾಗೆ ಹಾವುಗಳಿದ್ದಾವೆ, ಹಾಗೆ ಬಾಣಗಳು ಯಾವ್ಯಾವ ಥರ ಶೇಪಲ್ಲಿರುವಂತಹ ಬಾಣಗಳು, ಆಮೇಲೆ ಅವರು ಪ್ರಾಣಿಗಳನ್ನ ಕೊಲ್ಲೋಕೆ ಯಾವ್ಯಾವ ಥರ ಇದನ್ನ ಉಪಯೋಗಿಸ್ತಿದ್ರು ಅಂತೆಲ್ಲ ಅಲ್ಲಿ ಇಟ್ಟಿದ್ದಾರೆ. ನೀವು ಒಂದು ಫ್ರೇಮಲ್ಲಿ ಹಾಕಿಟ್ಟಿದ್ದಾರೆ, ನೋಡ್ತಾ ಇರಬಹುದು ನೀವು. ಹಾಗೆ ನಮ್ಮದು ಟೈಮ್ ಆಯಿತು, ಒಂದು 2.5-3 ಗಂಟೆ ಆಯಿತು. ಸೊ ನಾವು ಊಟದ ಟೈಮ್ ಆಯಿತು, ಊಟ ತೊಗೊಳ್ತಾ ಇದ್ದೀವಿ. ಊಟ ಏನೇನಿದೆ ಅಂತಂದರೆ ಒಂದು ಬರ್ಗರು, ಫ್ರೆಂಚ್ ಫ್ರೈಸು ಮತ್ತು ನ್ಯಾಚೋಸ್ ತೊಗೊಂಡಿದ್ದೀವಿ, ಯಾಕಂದರೆ ವೆಜ್ ಐಟಮ್ ಅಷ್ಟು ಜಾಸ್ತಿ ಇರಲಿಲ್ಲ. ಹಾಗೆ ಅಲ್ಲೇ ಕುತ್ಕೊಂಡು ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಸೊ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿಂತಾ ಇದ್ವಿ. ಹಾಗೆ ಅಲ್ಲಿ ದೊಡ್ಡ ದೊಡ್ಡ ಈಗಲ್ ಕೂಡ ಕಾಣಿಸ್ತು, ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ತಿಂತಾ ಇದ್ದೀವಿ. ಚೆರಿ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದಾಳೆ. ಸೆಕೆಂಡ್ ಚಾನ್ಸ್
ಊಟ ಮಾಡಿಕೊಂಡು ನಾವಿಲ್ಲಿ ಹೊರಗಡೆ ಬಂದ್ವಿ. ಇಲ್ಲಿ ರೆಸ್ಟ್ ರೂಮ್ಸ್ ಇದೆ, ಹಾಗೇನೆ ನೋಡ್ತಾ ಇರ್ಬೋದು. ಜಾಗ ತುಂಬ ಚೆನ್ನಾಗಿದೆ, ಮರಗಳು ಹಾಕಿದ್ದಾರೆ, ತುಂಬ ದೊಡ್ಡ ದೊಡ್ಡಂತ ಮರಗಳು, ಒಂಥರ ಕಾಡು ಒಳಗೆ ಹೋದಂಗೆ ಆಗುತ್ತೆ. ನಾನು ಮತ್ತು ಚರಿ ಇಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳು ನನ್ನ ಹಿಡಿಯೋಕ್ಕೆ ಬರೋದು, ನಾನು ಅವಳನ್ನ ಹಿಡಿಯೋಕ್ಕೆ ಹೋಗೋದು, ಒಂಥರ ತುಂಬ ಚೆನ್ನಾಗಿತ್ತು ಇಲ್ಲಿ ಪ್ಲೇಸ್. ನನಗೆ ಸಖತ್ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಮರಗಳು ಎಷ್ಟೊಂದಿದೆ ಅಂತ. ಒಂದು ಸ್ವಲ್ಪ ಹೊತ್ತು ಆಟ ಆಡಿ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಹಾಗೆ ವಾಪಸ್ ಹೋಗ್ತಾ ಇರಬೇಕಾದ್ರೆ ನಾವು ಒಂದು ಪಕ್ಷಿನ ನೋಡಿದ್ವಿ. ಆ್ಯಕ್ಚುಲಿ ರಿಯಲ್ ಆಗಿ ನಾನು ಯಾವತ್ತೂ ನೋಡಿರಲಿಲ್ಲ. ನೀವು ನೋಡ್ಬೋದು ಇಲ್ಲಿ ತುಂಬಾ ದೊಡ್ಡ ದೊಡ್ಡದಾದಂತಹ ಗೂಬೆಗಳಿತ್ತು, ಸೌಂಡ್ ಕೂಡ ಮಾಡ್ತಾ ಇತ್ತು. ಸೊ ನೋಡಿದ್ರಲ್ಲ, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.